ಹಾಯ್ ಫ್ರೆಂಡ್ಸ್, ಟಾಲಿವುಡ್ ನ ಮೋಸ್ಟ್ ಕ್ಯೂಟ್ ಕಪಲ್ ಅಂತಲೇ ಹೇಳಲಾಗ್ತಾ ಇದ್ದಂತಹ ನಾಗ ಚೈತನ್ಯ ಮತ್ತು ಸಮಂತಾ ಡಿವೋರ್ಸ್ ತಗೊಂಡಿದ್ದು ಆಗ ತುಂಬಾ ಸಂಚಲನವನ್ನ ಉಂಟು ಮಾಡಿತ್ತು. ಯಾಕಂದ್ರೆ ಪ್ರೀತಿಸಿ ತುಂಬಾ ಕನಸುಗಳನ್ನ ಇಟ್ಕೊಂಡು ಮದುವೆಯಾದಂತ ಜೋಡಿ ಕೇವಲ 2 ವರ್ಷಗಳ ಕಾಲ ಸಂಸಾರ ಮಾಡಿ 2029 ಡಿವೋರ್ಸ್ ಅನ್ನ ತೆಗೆದುಕೊಂಡು ಎಲ್ಲರಿಗೂ ಶಾಕ್ ಅನ್ನ ಕೊಟ್ಟಿದ್ರು. ಆದ್ರೆ ಡಿವೋರ್ಸ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಸಮಂತಾ ಆಗ್ಲಿ ನಾಗ ಚೈತನ್ಯ ಆಗ್ಲಿ ರಿಪ್ಲೈ ಕೊಟ್ಟಿರ್ಲಿಲ್ಲ. ಆದ್ರೆ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾವನ್ನ ಓಪನ್ ಮಾಡಿದ್ರೆ ಸಾಕು, ಅಕ್ಕಿನೇನಿ ನಾಗ ಚೈತನ್ಯರ 2ನೇ ಮದುವೆ ಹಲ್ಚಲ್ ಲಿಪ್ಪಿಸ್ತಾ ಇದೆ. ಅದು ಕೂಡ ನಟಿ ಶೋಭಿತಾ ಧೂಲಿಪಾಲ ಜೊತೆಯಲ್ಲಿ. ಯಾವಾಗ ನಾಗ ಚೈತನ್ಯ ಮತ್ತು ಸಮಂತಾ ಡಿವೋರ್ಸ್ ಅನ್ನ ತಗೊಂಡ್ರು ಆವತ್ತಿನಿಂದಲೂ ಈ ಶೋಭಿತಾ ಧೂಲಿಪಾಲ ಮತ್ತು ನಾಗ ಚೈತನ್ಯ ಮೀಡಿಯಾ ಕಣ್ಣುಗಳಿಗೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಹಾಗಾಗಿನೇ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇದ್ದಾರೆ, ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತೆಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ವು. ಈಗ ಅದಕ್ಕೆಲ್ಲ ಎಂಗೇಜ್ಮೆಂಟ್ ಎಂಬಂತಹ ಮುದ್ರೆ ಬಿದ್ದಿದೆ. ಆದ್ರೆ ಇಲ್ಲಿ ಹಾಟ್ ಟಾಪಿಕ್ ಆಗಿ ಚರ್ಚೆ ಆಗ್ತಾ ಇರೋದು ನಾಗ ಚೈತನ್ಯ ಅಂತೂ ಎಂಗೇಜ್ ಆಗೋದ, ಸೊ ಸಮಂತಾ ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ತಾರೆ ಅನ್ನೋದೇ ಡಿಬೇಟಿಂಗ್ ನ್ಯೂಸ್. ಹಾಗೇನೆ ಶೋಭಿತಾ ಧೂಲಿಪಾಲ ಅವರಿಂದಲೇ ನಾಗ ಚೈತನ್ಯ ಮತ್ತು ಸಮಂತಾ ಡಿವೋರ್ಸ್ ಅನ್ನ ಪಡ್ಕೊಂಡ್ರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಹಾಗಾಗಿ ನಾಗ ಚೈತನ್ಯ ಮತ್ತು ಶೋಭಿತಾ ಎಂಗೇಜ್ಮೆಂಟ್ ಹಿಂದೆ ಇರುವಂತಹ ಸತ್ಯಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಸೆಲೆಬ್ರಿಟಿಗಳ ಪರ್ಸನಲ್ ವ್ಯವಹಾರಗಳ ಬಗ್ಗೆ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಯಾರು ಯಾರನ್ನ ಮದುವೆಯಾಗಿ ಡಿವೋರ್ಸ್ ತಗೊಳ್ತಾರೋ, ಯಾರು ಯಾರ್ಯಾರ ಜೊತೆಯಲ್ಲಿ ಡೇಟಿಂಗ್ ಮಾಡ್ತಾರೆ ಅನ್ನೋದು ನಮ್ಮಂತ ನಾರ್ಮಲ್ ಪೀಪಲ್ಸ್ಗೆ ಅರ್ಥವಾಗೋದೇ ಇಲ್ಲ. ಹಾಗೇನೆ ತುಂಬಾ ಜನ ಸೆಲೆಬ್ರಿಟಿಗಳು ಎಂಗೇಜ್ಮೆಂಟು, ಪ್ರೀ ವೆಡ್ಡಿಂಗು, ಡೆಸ್ಟಿನೇಷನ್ ವೆಡ್ಡಿಂಗು, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ನು ಅಂತ ಅಂಗರಂಗ ವೈಭವದಿಂದ ಮದುವೆಗಳನ್ನ ಆಗ್ತಾರೆ. ಆದ್ರೆ ಕೆಲವೇ ತಿಂಗಳುಗಳಲ್ಲಿ ನನಗೆ ಅವಳು ಬೇಡ, ನನಗೆ ಇವನು ಬೇಡ ಅಂತ ಡಿವೋರ್ಸ್ ಗಳನ್ನ ಪಡ್ಕೊಳ್ತಾರೆ. ಇನ್ನು ಹೊರಗಿನಿಂದ ಇಂಥ ಮದುವೆಗಳನ್ನ ನೋಡುವಂತಹ ನಮ್ಮಂತ ಜನರಂತೂ ಇಂಥ ಸೌಭಾಗ್ಯಕ್ಕೆ ಇಷ್ಟೊಂದೆಲ್ಲ ಬೇಕಿತ್ತ ಅಂತ ಅಂದ್ಕೊಳ್ತಾ ಇರ್ತೀವಿ. ಇನ್ನು ನಾಗ ಚೈತನ್ಯ ಮತ್ತು ಶೋಭಿತಾ ಧೂಲಿಪಾಲ ಎಂಗೇಜ್ಮೆಂಟ್ ಕೂಡ ಈಗ ಸಖತ್ ಹಾಟ್ ಟಾಪಿಕ್. ಹಾಗೇನೆ ನಾಗ ಚೈತನ್ಯರನ್ನ ಮದುವೆ ಆಗ್ತಾ ಇರುವಂತಹ ಈ ಶೋಭಿತಾ ಧೂಲಿಪಾಲ ಯಾರು ಅಂತ ನೋಡೋದಾದ್ರೆ, ಶೋಭಿತಾ ಧೂಲಿಪಾಲ 1992 ಮೇ 31 ಆಂಧ್ರಪ್ರದೇಶದ ತೆನಾಲಿಯಲ್ಲಿ ಹುಟ್ಟುತ್ತಾರೆ. ತಂದೆ ವೇಣುಗೋಪಾಲ್, ತಾಯಿ ಕಾಮಾಕ್ಷಿ. ಈಕೆಗೆ ಒಬ್ಬ ಅಕ್ಕ ಕೂಡ ಇದ್ದಾರೆ. ಶೋಭಿತಾ ಅವರ ತಂದೆ ನೇವಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರೆ, ತಾಯಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇನ್ನು ಶೋಭಿತಾ ತನ್ನ ಸ್ಕೂಲಿಂಗ್ ಅನ್ನ ವಿಶಾಖಪಟ್ಟಣದ ಲಿಟಲ್ ಏಂಜಲ್ ಸ್ಕೂಲ್ ನಲ್ಲಿ ಮುಗಿಸ್ತಾರೆ. ಅಂಡ್ ಬಿಕಾಂ ಡಿಗ್ರಿಯನ್ನ ಮುಂಬೈನ HR ಕಾಲೇಜಿನಲ್ಲಿ ಕಾಮರ್ಸ್ ಅಂಡ್ ಎಕನಾಮಿಕ್ಸ್ ಅಲ್ಲಿ ಪೂರ್ತಿಗೊಳಿಸ್ತಾರೆ. ಇನ್ನು ಓದೋದ್ರಲ್ಲಿ ಮುಂದಿದ್ದಂತ ಶೋಭಿತಾಗೆ ಚಿಕ್ಕ ವಯಸ್ಸಿನಿಂದಲೂ ಮಾಡಲ್ ಆಗ್ಬೇಕು ಅನ್ನುವಂತ ಆಸೆ ಇತ್ತು. ಅಂಡ್ ಅದಕ್ಕೆ ಅವಳ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಹೀಗಾಗಿ ಶೋಭಿತಾ ಮಿಸ್ ಇಂಡಿಯಾ ಸೌತ್ 2013 ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ಕೊಂಡ್ರು. ಆದ್ರೆ ಈ ಮಾಡೆಲಿಂಗ್ ಜಗತ್ತಿನ ವ್ಯವಹಾರಗಳು ಹೇಗಿರ್ತವೆ ಅಂದ್ರೆ, ಒಬ್ಬ ಹುಡುಗಿ ಮಾಡೆಲ್ ಆಗ್ಬೇಕು ಅನ್ಕೊಂಡ್ರೆ ಅವಳ ಹಾದಿ ಸುಗಮವಾಗಿ ಏನೂ ಇರೋದಿಲ್ಲ. ಯಾಕಂದ್ರೆ ಒಬ್ಬ ಎಸ್ಟಾಬ್ಲಿಶ್ಡ್ ಮತ್ತು ಸೂಪರ್ ಮಾಡೆಲ್ ಆಗ್ಬೇಕಂದ್ರೆ ಒಂದು ಮಾಡೆಲ್ ಏಜೆನ್ಸಿಯ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಇನ್ನು ಅಂತಹ ಏಜೆನ್ಸಿಗಳಲ್ಲಿ ಜಾಯಿನ್ ಆಗ್ಬೇಕಂದ್ರೆ ಸಿನಿಮಾಗಳಲ್ಲಿ ಇರುವಂತೇನೆ ಅಲ್ಲೂ ಕೂಡ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ. ಹಾಗಾಗಿ ಆ ಕಂಪನಿಗಳ MD ಅಥವಾ CEO ಜೊತೆ ಒಂದಷ್ಟು ಕ್ಲೋಸ್ ಆಗಿದ್ರೇನೆ ಬ್ರಾಂಡೆಡ್ ಕಂಪನಿಗಳ ಜಾಹೀರಾತುಗಳಿಗೆ ಫಿಕ್ಸ್ ಆಗ್ತಾರೆ. ಲೋರಿಯಲ್, ಲ್ಯಾಕ್ಮಿ, ಫ್ಯಾಷನ್ ವೀಕ್ ತರದ ಶೋಗಳಲ್ಲಿ ರ್ಯಾಂಪ್ ವಾಕ್ಗಳಿಗೆ ಸೆಲೆಕ್ಟ್ ಆಗ್ತಾರೆ. ಇನ್ನು ಶೋಭಿತಾ ಧೂಲಿಪಾಲ ಒಂದು ಮಾಡೆಲ್ ಏಜೆನ್ಸಿ ಸಹಾಯದಿಂದ ಮಿಸ್ ಇಂಡಿಯಾ ಸೌತ್ 2013 ಕಾಂಪಿಟೇಷನ್ ನಲ್ಲಿ ಪಾಲ್ಗೊಂಡು ವಿನ್ ಆಗ್ತಾರೆ. ಇದರಿಂದಾಗಿ ಆಕೆ ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆಗೂ ಕೂಡ ಸೆಲೆಕ್ಟ್ ಆದ್ರು. ಇನ್ನು 2013 ನಡೆದಂತಹ ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ನವನೀತ್ ಕೌರ್ ಅನ್ನುವಂತ ಮಾಡೆಲ್ ವಿನ್ ಆದ್ರೆ ಶೋಭಿತಾ ಫಸ್ಟ್ ರನ್ನರ್ ಅಪ್ ಆದ್ರು. ಆನಂತರ ಅವರು ಸೂಪರ್ ಮಾಡೆಲ್ ಆಗ್ಬೇಕು ಅನ್ಕೊಂಡು ಕಿಂಗ್ ಫಿಶರ್ ಕ್ಯಾಲೆಂಡರ್ 2014 ನಲ್ಲಿ ಬಿಕಿನಿ ಹಾಕೊಂಡು ಹಾಟ್ ಅವತಾರದಲ್ಲಿ ಹಲ್ಚಲ್ ಎಪ್ಸಿದ್ರು. ಆಮೇಲೆ ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗ್ಬೇಕು ಅನ್ಕೊಂಡು 2 ವರ್ಷಗಳ ಕಾಲ ಡ್ಯಾನ್ಸ್ ಮತ್ತು ಆಕ್ಟಿಂಗ್ ಅನ್ನ ಕಲಿತು ಹಿಂದಿ ಮೂವಿಗಳಲ್ಲಿ ಚಾನ್ಸ್ ಗಳಿಗೋಸ್ಕರ ಟ್ರೈ ಮಾಡ್ತಾ ಇದ್ರು. ಇನ್ನು ಅದೇ ಟೈಮಲ್ಲಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆದಂತಹ ಅನುರಾಗ್ ಕಶ್ಯಪ್ ಶೋಭಿತಾ ಅವರ ಫೋಟೋಗಳನ್ನು ನೋಡಿ ಇಂಪ್ರೆಸ್ ಆಗ್ತಾರೆ. ಅಂಡ್ ಆಕೆಯ ಜೊತೆ 3 ಸಿನಿಮಾಗಳನ್ನ ಮಾಡೋದಕ್ಕೆ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ತಾರೆ. ಹೀಗೆ ಶೋಭಿತಾ ಮೊದಲ ಬಾರಿಗೆ ರಾಮನ್ ರಾಘವ್ 2.2 ಅನ್ನುವಂತಹ ಸಿನಿಮಾದಲ್ಲಿ ನಾಯಕಿಯಾಗಿ ಆಕ್ಟ್ ಮಾಡ್ತಾರೆ. ಇನ್ನು ಆ ಸಿನಿಮಾದಲ್ಲಿ ವಿಕ್ಕಿ ಕೌಶಲ್ ಮತ್ತು ನವಾಜುದ್ದೀನ್ ಸಿದ್ದಿಕಿ ಮೇನ್ ರೋಲ್ ಗಳಲ್ಲಿ ನಟಿಸಿರ್ತಾರೆ. ನಂತರ ರಿಲೀಸ್ ಆದಂತಹ ರಾಮನ್ ರಾಘವ್ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಅದಾದ ನಂತರ ಅಗ್ರಿಮೆಂಟ್ ಪ್ರಕಾರ ಶೋಭಿತಾ ಅನುರಾಗ್ ಕಶ್ಯಪ್ ಬ್ಯಾನರ್ ನಲ್ಲಿ 2 ಸಿನಿಮಾಗಳನ್ನ ಮಾಡಬೇಕಾಗಿದ್ದರಿಂದ ಆ ಟೈಮಲ್ಲಿ ಬಂದಂತ ಬೇರೆ ಬೇರೆ ಸಿನಿಮಾಗಳನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ತದನಂತರ ಟಾಲಿವುಡ್ ಕಡೆಗೆ ಬಂದಂತ ಶೋಭಿತಾಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪನಿಗಳಿಂದ ಚಾನ್ಸ್ ಗಳು ಸಿಗಲಿಲ್ಲವಾದ್ರೂ ಒಂದ್ ಕಡೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ದ ಹೀರೋ ಅಡಿವಿಶೇಷ್ ತನ್ನ ಗೂಢಾಚಾರಿ ಮೂವಿಗೆ ಶೋಭಿತರನ್ನ ಸೆಲೆಕ್ಟ್ ಮಾಡ್ತಾರೆ. ಇನ್ನು ಆ ಸಿನಿಮಾ ರೆಡಿಯಾಗಿ ರಿಲೀಸ್ ಆದ ನಂತರ ಹೀರೋ ಅಡಿವಿಶೇಷ್ ಮತ್ತು ಶೋಭಿತಾಗೆ ಒಳ್ಳೆ ಹೆಸರು ಬರುತ್ತೆ. ನಂತರ ಶೋಭಿತಾ ಮಲಯಾಳಂ ನಲ್ಲಿ ಮುತ್ತೂನ್ ಅನ್ನುವಂತ ಮೂವಿಯನ್ನ ಮಾಡ್ತಾರೆ. ಅದು ಕೂಡ ದೊಡ್ಡ ಹಿಟ್ ಆಗಿದ್ದರಿಂದ ಆಕೆ ಹಿಂದಿ, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ಬ್ಯುಸಿಯೆಸ್ಟ್ ಆಕ್ಟ್ರೆಸ್ ಆಗ್ತಾರೆ. ಇದಾದ ನಂತರ ಗೋ ಸ್ಟೋರೀಸ್, ಕುರು, ಮೇಜರ್, ಪೊನಿಯನ್ ಸೆಲ್ವನ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಪ್ರಾಮಿಸಿಂಗ್ ಆಕ್ಟ್ರೆಸ್ ಎನ್ನುವಂತಹ ಹೆಸರನ್ನ ಗಳಿಸ್ತಾರೆ.
ಇನ್ನು ಇದೀಗ ಇರ್ಬೇಕಾದ್ರೆ ಶೋಭಿತಾ ತಾನು ಮೊದಲಿಗೆ ಹಿಂದಿ ಸಿನಿಮಾಗಳಲ್ಲಿ ನಟಿಸ್ತಾ ಇರಬೇಕಾದ್ರೆ ಲೇಡೀಸ್ ಮ್ಯಾನ್ ಆದಂತ ಅನುರಾಗ್ ಕಶ್ಯಪ್ ಜೊತೆ 3 ವರ್ಷ ಡೇಟಿಂಗ್ ಮಾಡಿರ್ತಾರೆ. ಹೀಗಾಗಿ ಬಾಲಿವುಡ್ ಮೀಡಿಯಾ ಇವರಿಬ್ಬರ ಬಗ್ಗೆ ಹಲವಾರು ಪುಕಾರುಗಳನ್ನ ಹಬ್ಬಿಸಿರುತ್ತೆ. ಆದ್ರೂ ಕೂಡ ತಲೆ ಕೆಡಿಸಿಕೊಳ್ಳದಂತ ಶೋಭಿತಾ ಅನುರಾಗ್ ಕಶ್ಯಪ್ ಅವರ ಗೋಸ್ಟ್ ಸ್ಟೋರೀಸ್ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಆತನ ಜೊತೆಯಲ್ಲಿ ಒಳ್ಳೆಯ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಿರ್ತಾರೆ. ಹಾಗೇನೆ ತೆಲುಗಿನಲ್ಲಿ ಅಡವಿಶೇಷ್ ಜೊತೆಯಲ್ಲಿ ಗೂಢಾಚಾರಿ ಮತ್ತು ಮೇಜರ್ ಸಿನಿಮಾಗಳನ್ನ ಮಾಡ್ತಾ ಆತನ ಜೊತೆಯಲ್ಲಿ ಕ್ಲೋಸ್ ಆಗಿದ್ರು ಕೂಡ ಅದೇನು ಸೀರಿಯಸ್ ಆದಂತ ಫ್ರೆಂಡ್ಶಿಪ್ ಆಗಿರಲಿಲ್ಲ. ಇದೀಗ ಇರಬೇಕಾದ್ರೆ ಮಹೇಶ್ ಬಾಬು ನಿರ್ಮಾಣ ಮಾಡಿದಂತಹ ಮೇಜರ್ ಮೂವಿ 2022 ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇನ್ನು ಆ ಸಿನಿಮಾ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಂತ ಮಹೇಶ್ ಬಾಬು ಮತ್ತು ಆತನ ಹೆಂಡತಿ ನಮ್ರತ ತನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವವರನ್ನ ಆ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ಅದೇ ಟೈಮಲ್ಲಿ ನಾಗಚೈತನ್ಯ ಮತ್ತು ಸುಪ್ರಿಯಾ ಆ ಪಾರ್ಟಿಗೆ ಹಾಜರಾಗ್ತಾರೆ. ಮತ್ತೊಂದು ಕಡೆ ಅಡವಿಶೇಷು ಮತ್ತು ಶೋಭಿತಾ ಆ ಪಾರ್ಟಿಯನ್ನು ಅಟೆಂಡ್ ಮಾಡಿರ್ತಾರೆ. ಅದೇ ಟೈಮಲ್ಲಿ ಅಡವಿಶೇಷು ಶೋಭಿತಾರನ್ನ ನಾಗಚೈತನ್ಯಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಅವರಿಬ್ಬರು ಆ ಪಾರ್ಟಿಯಲ್ಲಿ ತಮ್ಮ ಫೋನ್ ನಂಬರ್ ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಟಚ್ ಅಲ್ಲೇ ಇರತೊಡಗ್ತಾರೆ. ಅಷ್ಟೇ ಅಲ್ಲದೆ ಶೋಭಿತಾಗೆ ರೆಸ್ಟೋರೆಂಟ್ ಬಿಸ್ನೆಸ್ ಗಳ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಆ ಐಡಿಯಾ ನಾಗಚೈತನ್ಯಗೂ ಕೂಡ ಇಷ್ಟವಾಗುತ್ತೆ. ಹೀಗಾಗಿನೇ ಅವರಿಬ್ಬರು ಶೋಯು ಅನ್ನುವಂಥ ರೆಸ್ಟೋರೆಂಟ್ ಅನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಓಪನ್ ಮಾಡ್ತಾರೆ. ಇನ್ನು ಈ ರೆಸ್ಟೋರೆಂಟ್ಗಳ ವಿಷಯವಾಗಿ ಶೋಭಿತಾ ಮತ್ತು ನಾಗಚೈತನ್ಯ ಇಬ್ಬರು ಫಾರಿನ್ ವೆಕೇಶನ್ಗಳಿಗೆ ಹೋಗ್ತಾ ಇರ್ತಾರೆ. ಅಂಡ್ ಅದೇ ಟೈಮಲ್ಲಿ ಅವರಿಬ್ಬರು ಲವ್ ಅಲ್ಲಿ ಬೀಳ್ತಾರೆ. ಆಮೇಲೆ ನಾಗಚೈತನ್ಯ ಮತ್ತು ಶೋಭಿತಾ ಆಗಾಗ ಮೀಡಿಯಾಗಳ ಕಣ್ಣಿಗೆ ಬೀಳತಾಡುತ್ತಾರೆ. ಇದರಿಂದಾಗಿ ಮೀಡಿಯಾಗಳು ಕೂಡ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅಂತ ಚರ್ಚೆಗಳನ್ನ ಮಾಡ್ತವೆ. ಇನ್ನು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಂತ ಸಮಂತಾ ತನ್ನ ಮೇಕಪ್ ಮನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಇನ್ಮೇಲಿಂದ ಆತ ನಿನ್ನವನೆ ಅಂತ ಪೋಸ್ಟ್ ಅನ್ನು ಮಾಡಿರ್ತಾರೆ. ಬಹುಶಃ ಇದರಿಂದಾಗಿನೇ ಏನು ಸಮಂತಾ ನಾಗಚೈತನ್ಯ ಮೇಲೆ ಉಳಿದಿದ್ದಂತ ಒಂದು ಸಣ್ಣ ಆಸೆಯನ್ನು ಕೂಡ ಬಿಟ್ಟುಬಿಡ್ತಾರೆ. ಇನ್ನು ಕೆಲವು ತಿಂಗಳುಗಳ ಹಿಂದೆ ನಾಗಚೈತನ್ಯ ಅವರ ಹೊಸ ಮನೆಯಲ್ಲಿ ಶೋಭಿತಾ ಧೂಲಿಪಾಲ ಅವರ ಜೊತೆಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಂತ ಫೋಟೋಗಳು ವೈರಲ್ ಆಗಿದ್ವು. ಇದರಿಂದಾಗಿ ಇವರಿಬ್ಬರು ಕೂಡ ಸದ್ಯದಲ್ಲೇ ಮದುವೆಯಾಗಿ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಅಂತ ಎಲ್ಲರೂ ಫಿಕ್ಸ್ ಆಗಿದ್ರು. ಅಂಡ್ ಈ ಶೋಭಿತಾರಿಂದಾಗಿಯೇ ನಾಗಚೈತನ್ಯ ಮತ್ತು ಸಮಂತಾ ಡಿವೋರ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಶೋಭಿತಾ ನಾಗಚೈತನ್ಯ ಮತ್ತು ಸಮಂತಾ ಡಿವೋರ್ಸ್ಗೆ ಕಾರಣ ಅಲ್ಲ. ಯಾಕಂದ್ರೆ 2021 ನಾಗಚೈತನ್ಯ ಮತ್ತು ಸಮಂತಾ ಡಿವೋರ್ಸ್ ಅನ್ನ ಪಡ್ಕೊಂಡ್ರೆ ಅದಾಗಿ 1 ವರ್ಷದ ನಂತರ ಅಂದ್ರೆ 2022 ಮೇಜರ್ ಸಿನಿಮಾದ ಸಕ್ಸಸ್ ಪಾರ್ಟಿಯಲ್ಲಿ ನಾಗಚೈತನ್ಯ ಮತ್ತು ಶೋಭಿತಾ ಮೀಟ್ ಆಗ್ತಾರೆ. ಆಗಿನಿಂದ ಅವರಿಬ್ಬರು ಡೇಟಿಂಗ್ ಮಾಡತೊಡಗ್ತಾರೆ. ಇನ್ನು ಶೋಭಿತಾ ಅಕ್ಕಿನೇನಿ ಫ್ಯಾಮಿಲಿಗೂ ಕೂಡ ಇಷ್ಟವಾಗಿದ್ದರಿಂದ ಇವರಿಬ್ಬರಿಗೂ ಕೂಡ ಮದುವೆ ಮಾಡಬೇಕು ಅನ್ಕೊಳ್ತಾರೆ. ಹೀಗಾಗಿ 2 ಫ್ಯಾಮಿಲಿಗಳವರು ಕೂತು ಮಾತಾಡಿ ಇವರಿಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದರಿಂದಾಗಿನೇ ಶೋಭಿತಾ ಮತ್ತು ನಾಗಚೈತನ್ಯ ಎಂಗೇಜ್ಮೆಂಟ್ ನಿನ್ನೆ ನಡೆದಿದೆ. ಅಂಡ್ ಇಷ್ಟರಲ್ಲಿ ಇವರಿಬ್ಬರ ಮದುವೆ ಡೇಟ್ಗಳು ಕೂಡ ಅನೌನ್ಸ್ ಆಗ್ತವೆ ಅಂತ ಹೇಳಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದು ನಾಗಚೈತನ್ಯ ಶೋಭಿತಾ ಮತ್ತು ಸಮಂತಾ ನಡುವಿನ ಮ್ಯಾರೇಜ್ ಸ್ಟೋರಿ. ನಮಸ್ಕಾರ.